ಆರಂಭದಲ್ಲಿ ಕಥೆಯ ಆರಂಭವನ್ನು ಕಂಡುಕೊಂಡಿದ. ಧನ್ಯವೈ ಅದ್ಭುತ ಬ್ಯಾಕ್ ಹೋಲ್ಡಿ ನಂದಿಗೆ. ಪ್ರಸ್ತುತ ಅಂಕ ಗಳಿಕೆಯ ಆಧಾರದಲ್ಲಿ ರಾಮಕುಂಜ ಆರಂಭದಲ್ಲಿಯೇ ಮುನ್ನಡಿಗೆಯನ್ನು ದಾಖಲಿಸಿಕೊಳ್ತಾ ಇದೆ. 3-0 ಮುಖೇನವಾಗಿ ಪ್ರಸ್ತುತ ಪಂದ್ಯ ಮುಂದುವರಿದಂತೆ. ಯಶಸ್ವಿಯ ನಿಲುವುಗಳೊಂದಿಗೆ ಆಹಾ ಏಕಾಂಗಿ ಪ್ರಯತ್ನ ಸಫಲತೆಯನ್ನು ಕಂಡುಕೊಂಡಂತೆ ಉಡುಪಿ ಆತೆಯನ್ನು ತೆರೆದುಕೊಂಡಿದ. ಧನವಿ ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆಯನ್ನು ಕಂಡುಕೊಂಡಂತೆ 5-2 ಆಧಾರದಲ್ಲಿ ಪ್ರಸ್ತುತ ಪಂದ್ಯ. ಬೋನಸ್ ತಂದಿಗೆ ಮರಳಿದಂತೆ 5-3 ಆಧಾರದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಕಳೆದ ಬಾರಿಯ ರಾಷ್ಟ್ರೀಯ ಮಟ್ಟದ ಪಂದ್ಯದಲ್ಲಿ ಗುರುತಿಸಿಕೊಂಡಂತಹ ಧನ್ವಿ ದಾಳಿಯಲ್ಲಿರುವಂತೆ. ಮೂರು 5 ಆಧಾರದಲ್ಲಿ ಆಹಾ ಅವಳಿ ಅಂಕಗಳ ಜೋಡಣೆ. ವೀಕ್ಷಕರ ಪಂದ್ಯ ಬಹಳಷ್ಟು ತಿರುವುಗಳನ್ನು ಕಂಡುಕೊಳ್ಳುತ್ತಾ 5-5 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಸಮಬಲದ ಹೋರಾಟದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ ಪಂದ್ಯ. ಯಶಸ್ವಿ ಟಕ್ಕರನ್ನು ಕೊಡುವಂತಹ ನಿಟ್ಟಿನಲ್ಲಿ ಉಡುಪಿ ಪ್ರಬಲ ತಂಡಗಳು ಪ್ರಸ್ತುತ ಪಂಚಮ ಸ್ಪರ್ಧೆಯಲ್ಲಿ ಎದುರು ಬದುರುಗೊಂಡಂತೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಬೋನಸ್ ಮತ್ತೆ ಮುನ್ನಡಿಗಲಿ ರಾಮಕುಂಜ 6-5 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ 4 ಡಿಫೆನ್ಸ್ಗಳು. ಒಂದು ಕಡೆಯಲ್ಲಿ ಉಡುಪಿ ಎದುರಾಳಿಯಾಗಿ ರಾಮಕುಂಜ. ಸ್ಪರ್ಧೆಯ ನಿಲುವುಗಳಲ್ಲಿ ಪ್ರಖರತೆಯನ್ನು ಕಂಡುಕೊಂಡಂತಹ ಹೋರಾಟದ ಹಾದಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಅಂಕವನ್ನು ಕಂಡುಕೊಳ್ಳುತ್ತಾ 6-7 ಆಧಾರದಲ್ಲಿ ಪ್ರಸ್ತುತ ರಾಮಕುಂಜ ಮುನ್ನಡೆಯಲಿದೆ. 6-7 ಒಂದು ಅಂಕಗಳ ಅಂತರದಲ್ಲಿ ಪ್ರಸ್ತುತ ಪಂದ್ಯ. ವೀಕ್ಷಕರ ರಮ್ಯಾ ನಿರಂತರವಾಗಿ ಅಂಕವನ್ನು ಗಳಿಸಿಕೊಂಡಂತೆ ಮತ್ತೆ ಮುನ್ನಡೆಯಲಿ ರಾಮಕುಂಜ. 8-6 ಪ್ರಸ್ತುತ ಪಂದ್ಯ. 8-6 ಆಹಾ ಯಶಸ್ವಿ ದಾಳಿಗಾರ್ತಿಯ ಬಂಧನವನ್ನು ಕಂಡುಕೊಂಡಿದೆ ಪ್ರಸ್ತುತ ರಾಮಕುಂಜ. 9-6 ಪ್ರಸ್ತುತ ಪಂದ್ಯ. 9-6 ಪ್ರಬಲ ಹೋರಾಟವನ್ನು
ಇರುವಂತೆ ತಂಡಗಳು ಪ್ರಸ್ತುತ ಒಳಭಾಗದಲ್ಲಿ ಪ್ರಸ್ತುತ ಒಳಭಾಗದಲ್ಲಿ ಐವರು ಡಿಫೆನ್ಸ್ಗಳು ರಮ್ಯ ದಾಳಿಯಲ್ಲಿರುವಂತೆ ಎಂಟಿ ದಾಳಿಗೊಂದಿಗೆ ಮರಳುವಂತಹ ನಿಲುಫುಗಳಲ್ಲಿ ಪ್ರಸ್ತುತ ಪಂದ್ಯ ನೋಡಿ. ಮುಂದಿನ ಆರನೇ ಸ್ಪರ್ಧೆಗೆ ವಿ ಸಿ ಪುತ್ತೂರು ಅದರದಿ ಕೆಪಿಎಸ್ ಸತ್ಯಹಳ್ಳಿ ಶಿವಮೊಗ್ಗ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ ಪುತ್ತೂರು ಅದೇ ರೀತಿ ಶಿವಮೊಗ್ಗ ತಂಡಗಳು ಮುಂದಿನ ಆರನೇ ಸ್ಪರ್ಧೆಗೆ ಅದೇ ರೀತಿ ಕೂಟದ ಥರ್ಡ್ ರಾಯ್ ಥರ್ಡ್ ರಾಯ್ ಹತ್ತು ಆರರಲ್ಲಿ ಪ್ರಸ್ತುತ ಪಂದ್ಯ 10-6 ಮುನ್ನಡಿಗಲಿದೆ ರಾಮಕುಂಜ. ಆಹಾ ಯಶಸ್ವಿ ಟ್ಯಾಕಲ್ಗಳೊಂದಿಗೆ 8-10 ಪ್ರಸ್ತುತ ಪಂದ್ಯ 2 ಅಂಕಗಳ ಅಂತರದಲ್ಲಿದೆ. ವೀಕ್ಷಕರ ಕಠಿಣ ಸ್ಪರ್ಧೆಯಲ್ಲಿ ಕಾಣಬಹುದು ಪ್ರಸ್ತುತ ಪ್ರಬಲ ತಂಡಗಳ ಮಧ್ಯ ಅವಳಿ ಜಿಲ್ಲೆಗಳ ತಂಡಗಳು ಪ್ರಸ್ತುತ ಒಳಭಾಗದಲ್ಲಿ ಎದುರು ಬದುರುಗೊಂಡಿರುವಂತೆ ಕೂಟದ 5ನೇ ಸ್ಪರ್ಧೆಯಲ್ಲಿ ಇದುವೆ. ಮುಂದಿನ 6ನೇ ಸ್ಪರ್ಧೆಗೆ ವಿ ಸಿ ಪುತ್ತೂರು ಅದರ ರೀತಿ ಶಿವಮೊಗ್ಗ ತಂಡಗಳು ಆಹಾ ಯಶಸ್ವಿ ಟ್ಯಾಕಲ್ನೊಂದಿಗೆ ಇದು 9-10 ಪ್ರಸ್ತುತ ಪಂದ್ಯ 9-10 ಮೂವರು ಡಿಫೆನ್ಸ್ಗಳು ಸೂಪರ್ ಟ್ಯಾಕಲ್ ಆನ್ ಆಗಿದೆ. 1 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಆಹಾ ಸೂಪರ್ ಟ್ಯಾಕಲ್ ಅವಳಿ ಅಂಕಗಳ ಜೋಡಣೆ ಮತ್ತೆ ಮುನ್ನಡೆಯಲ್ಲಿ ರಾಮಕುಂಜ 12-9 ಪ್ರಸ್ತುತ ಪಂದ್ಯ 12-9 ಅದೇ ರೀತಿ ಕೊಟ್ಟಿದ 7ನೇ ಸ್ಪರ್ಧೆಗೆ ಸೈಂಟ್ ಮೇರಿಸ್ ಮರ್ದಾಳ ತಂಡದ ವಿರುದ್ಧವಾಗಿ ಸರಕಾರಿ ಪ್ರೌಢಶಾಲೆ ಕೊಯ್ಯೂರು ತಂಡಗಳು ಸಜ್ಜಾಗಿರಬೇಕು. ಕೂಟದ 8ನೇ ಸ್ಪರ್ಧೆಗೆ ಹನ್ನೆರಡು 9ರ ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಆಹಾ ಮಿಡಲ್ ಲೈನ್ ಸಮೀಪದಲ್ಲಿ ದೀಕ್ಷಾ ಬಂಧನಗಳು ತಾಗಿದಂತೆ 10-12 ಆಧಾರದಲ್ಲಿ ಪ್ರಸ್ತುತ ಪಂದ್ಯ 2 ಅಂಕಗಳ ಅಂತರದಲ್ಲಿದೆ. ವೀಕ್ಷಕರ ಪಂದ್ಯ ಯಶಸ್ವಿ ಹೋರಾಟವನ್ನು ಕಾಣಬಹುದು. ಪ್ರಬಲ ತಂಡಗಳು ಒಂದ್ ಕಡೆಯಲ್ಲಿ ಶಾಂತಿನಿಕೇತನ ಉಡುಪಿ ತಂಡದ ವಿರುದ್ಧವಾಗಿ ರಾಮಕುಂಚ ತಂಡಗಳ ಮಧ್ಯ
ಆಹಾಹಾ ಮಿಡಲ್ ಲೈನ್ ಸಮೀಪದಲ್ಲಿ ಬಂಧನಗಳು ತಾಗಿದಂತೆ ಮತ್ತೆ ಅಂತರದಲ್ಲಿ ಹನ್ನೆರಡು ಹನ್ನೊಂದು ತಡರಾಯ್ ಹನ್ನೆರಡು ಹನ್ನೊಂದರಲ್ಲಿದೆ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಅಂಗಗಳ ಚೋಡನೆ ಮತ್ತೆ ಮುನ್ನಡಿಗಲಿ ರಾಮಕುಂಜ ಹದಿನಾಲ್ಕು ಹನ್ನೊಂದರಲ್ಲಿ ಪ್ರಸ್ತುತ. ಆಹಾ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳೊಂದಿಗೆ ಉಡುಪಿ ಬೋನಸ್ ಅಂಕ ಹನ್ನೆರಡು ಹದಿನೈದರಲ್ಲಿ ಪ್ರಸ್ತುತ ಪಂದ್ಯ 12-15. ಯಶಸ್ವಿಯ ನಿಲ್ಲಪುಗಳೊಂದಿಗೆ ಮಂದ ಬರಿಸಿಕೊಂಡಂತೆ ಅಂತಿಮವಾಗಿ ಉಳಿದಿರುವ ಹೈಕಾಂಗಿ ಹೋರಾಟದಲ್ಲಿದೆ. ಆಲ್ ಔಟಿನ ನಿರೀಕ್ಷೆಯಲ್ಲಿ ಉಡುಪಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ ಪ್ರಸ್ತುತ ಹದಿನಾರು ಹದಿನೈದು ಉಡುಪಿ ಮುನ್ನಡೆಯಲ್ಲಿದೆ. ಒಂದು ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಆರಂಭದಲ್ಲಿ ರಾಮಕುಂಚ ಮುನ್ನಡೆಯಲ್ಲಿತ್ತು, ಪ್ರಸ್ತುತ ಉಡುಪಿ ಮುನ್ನಡೆಯಲ್ಲಿದೆ. ಓಹೋ ದನ್ವಿ ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಳ್ಳಿದ ಉಡುಪಿ ಹದಿನಾರು ಹದಿನಾರರಲ್ಲಿ ಪ್ರಸ್ತುತ ಪಂದ್ಯ 16-8. ಪ್ರಬಲ ಸ್ಪರ್ಧೆಗಳು ಮುಂದಿನ ಸುತ್ತಿಗೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವಂತಹ ನಿಲುಪುಗಳಲ್ಲಿ ವಿರಾಮದ ನಂತರ ಮತ್ತೆ ಮುಂದೆ ಬರಿಸಿಕೊಳ್ಳುತ್ತಾ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳೊಂದಿಗೆ ಶಾಂತಿ ನಿಕೇತನದ ಭದ್ರಕೋಟೆಯಲ್ಲಿ ಬಂಧನಗೊಂಡಿದೆ. ಯಶಸ್ವಿಯ ನಿಲುಪುಗಳೊಂದಿಗೆ ಮತ್ತೆ ಮುಂದೆ ಬರಿಸಿಕೊಳ್ಳುತ್ತಾ ಹದಿನೇಳು ಹದಿನಾರರಲ್ಲಿ ಪ್ರಸ್ತುತ ಪಂದ್ಯ ಉಡುಪಿ ಮುನ್ನಡೆಯಲ್ಲಿರುವಂತೆ ಪ್ರಮುಖ ದಾಳಿಗಾರ್ತಿಯ ಹೊರಾಂಗಣ ಪ್ರವೇಶವಾಗ್ತಾ ಇದ್ದಂತೆ ರಮ್ಯನ ಹೆಗಲ ಮೇಲೆ ಹೇರಿದ ಜವಾಬ್ದಾರಿ ಯಶಸ್ವಿಯ ನಿಲುಪುಗಳೊಂದಿಗೆ ಮುಂದೆ ಬರಿಸಿಕೊಳ್ಳುವ ಧಾವಂತದ ಮಧ್ಯ ಯಶಸ್ವಿಯ ಆಧಾರದಲ್ಲಿ ಬೋನಸ್ ನನ್ನ ಕಂಡುಕೊಂಡಿದೆ. ಥರ್ಡ್ ರೈಟ್ ಹದಿನೆಂಟು ಹದಿನೇಳರಲ್ಲಿ ಪ್ರಸ್ತುತ ಪಂದ್ಯ 18-17. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿದೆ, ಡೂ ಆರ್ ಡೈ ದಾಳಿಯಲ್ಲಿ ಪ್ರಸ್ತುತ ಪಂದ್ಯ. ಯಶಸ್ವಿಯ ನಿಲುಪುಗಳೊಂದಿಗೆ ಮುಂದೆ ಬರಿಸಿಕೊಳ್ಳುತ್ತಾ ಹತ್ತೊಂಬತ್ತು ಹದಿನೆಂಟರಲ್ಲಿ
ಇದು ಮಧ್ಯಂತರ ವಿರಾಮದ ಅವಧಿಯಲ್ಲಿ ರಾಮಕುಂಚ ಮುನ್ನಡೆಯಲಿದೆ. 19:18 ದ್ವಿತೀಯಾರ್ಧ ಆರಂಭಗೊಂಡಿದೆ. ರಮ್ಯನ ದಾಳಿ ಅಮಖೇನವಾಗಿ ಪ್ರಸ್ತುತ ರಾಮಕುಂಜದ ಪರವಾಗಿ ಅದ್ಭುತ ಟೋಟೆಚ್ ಮುಖೇನವಾಗಿ ಅಂಕಗಳಿಕೆಯ ಆಧಾರದಲ್ಲಿ ಮತ್ತೆ ಮುನ್ನಡೆಯಲಿ ರಾಮಕುಂಜ 20:18 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 2 ಅಂಕಗಳ ಅಂತರದಲ್ಲಿ ಅಪೇಕ್ಷಕರ ಪಂದ್ಯ. ಮೊದಲಾರ್ಧದ ಅವಧಿ ಮುಕ್ತಾಯಗೊಂಡು ದ್ವಿತೀಯಾರ್ಧ ಆರಂಭಗೊಂಡಿದೆ. ಪ್ರಸ್ತುತ ಸ್ಪರ್ಧೆಯಲ್ಲಿ ಪ್ರಬಲ ಕಠಿಣ ಹೋರಾಟವನ್ನು ಕಾಣಬಹುದು ಈ ತಂಡಗಳ ಮಧ್ಯೆ. ಐವರು ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿ ರಾಮಕುಂಚ ತಂಡದ ಪರವಾಗಿ ದಾಳಿ ಮುಂದುವರಿಸಿಕೊಳ್ಳುತ್ತಾ ಎಂಟಿ ದಾಳಿಗೊಂದಿಗೆ ಮರಳಿದೆ. ಆಹಾ, ಯಶಸ್ವಿ ತಡೆಗೋಡ ರೈಟ್ ಕಾರ್ನರ್ ವಿಭಾಗದ ಸಿಂಚನನ ತಡೆಗೋಡ ಬಂಧನಗೊಳ್ಳುತ್ತಾ ಇದ್ದಂತೆ ಮತ್ತೆ ಅಂತರದಲ್ಲಿ ಏರಿಕೆಯನ್ನು ಕಂಡುಕೊಳ್ಳುತ್ತಾ ಬ್ಯಾಕ್ ಟು ಬ್ಯಾಕ್ ಅಂಕಗಳಿಕೆಯನ್ನು ಕಂಡುಕೊಳ್ಳುತ್ತಾ ಪ್ರಸ್ತುತ ರಾಮಕುಂಜ 22:18 ಸ್ಪರ್ಧೆ 22:18 4 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಇದೆ ಪ್ರಸ್ತುತ ಸ್ಪರ್ಧೆಯಲ್ಲಿ. ಉಡುಪಿ ತಂಡದ ಭರವಸೆಯ ಆಟಗಾರರಿಯ ದಾಳಿಗಳ ಮುಂದೆ ಬರಿದಂತೆ ಅಂಕವನ್ನು ಗಳಿಸಲೇಬೇಕಾದಂತಹ ಒತ್ತಡದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ಮೂವರು ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ಒಳಭಾಗದಲ್ಲಿ ಇರುವಂತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಶಸ್ವಿಯ ನಿಲುಪುಗಳನ್ನು ಮುಂದುವರಿಸಿಕೊಳ್ಳುವ ಹಂತದಲ್ಲಿ ಪ್ರಸ್ತುತ ಪ್ರಬಲ ತಂಡಗಳು ಶಾಂತಿನಿಕೇತನ ಉಡುಪಿ ಒಂದು ಕಡೆಯಾದರೆ ರಾಮಕುಂಜೇಶ್ವರ ಮತ್ತೊಂದು ಕಡೆಯಲ್ಲಿ. ನೋಡಿ ಮುಂದಿನ ಸ್ಪರ್ಧೆಗೆ ವಿ ಸಿ ಪುತ್ತೂರು ದೊರೆತಿ KPS ಶಿವಮೊಗ್ಗ ತಂಡಗಳು ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ. ರಮ್ಯ ದಾಳಿಯಲ್ಲಿ ಮೂವರು ಡಿಫೆನ್ಸ್ಗಳು. ಆಹಾ, ಸೂಪರ್ ಟ್ಯಾಕಲ್ ಅವಕಾಶವನ್ನು ಪಡೆದುಕೊಂಡಿದೆ. ಅವಳಿ ಅಂಕಗಳ ಜೋಡಣೆ ಇಪ್ಪತ್ತು
22 ಆಧಾರದಲ್ಲಿರುವಂತೆ ಪಂದ್ಯ, 2 ಅಂಕಗಳ ಅಂತರದಲ್ಲಿದೆ ಪ್ರಸ್ತುತ ಪಂದ್ಯ. ಬೋನಸ್ 21-22 ಆಧಾರದಲ್ಲಿ ಪ್ರಸ್ತುತ ಪಂದ್ಯ, 22-21. ಪ್ರಸ್ತುತ ಸ್ಪರ್ಧೆಯಲ್ಲಿ ಮುಂದೆ ಬರೆಸಿಕೊಳ್ಳುತ್ತಾ ಇಪ್ಪತ್ತ 22 ಆಧಾರದಲ್ಲಿ ಪ್ರಸ್ತುತ ರಾಮಕುಂಚ ಮುನ್ನಡಿಗಲಿರುವಂತೆ ನೋಡಿ. ಬೆಳಗಿನ ಜಾವದಿಂದ ನಿರಂತರವಾಗಿ ಕಬಡ್ಡಿಯ ವೀಕ್ಷಣೆಯಲ್ಲಿರುವಂತಹ ಎಲ್ಲ ವೀಕ್ಷಕ ಅಭಿಮಾನಿಗಳಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅವರ ಪ್ರಮುಖರೊಬ್ಬರ ಟೂ ವೀಲರ್ ಬೈಕಿನ ಕೀಯೊಂದು ಮಿಸ್ ಆಗಿದೆ. ಯಾರಿಗಾದರೂ ಸಿಕ್ಕಿದ್ದಲ್ಲಿ ದಯವಿಟ್ಟು ಸ್ಕೋರ್ ಬೋರ್ಡ್ ಹತ್ರ ತಂದುಕೊಡಿ ಅದನ್ನು. ಇನ್ನು ಮುಂದಿನ 2 ದಿವಸಗಳು, ಒಟ್ಟು 3 ದಿವಸಗಳ ಅವಧಿಗಳಲ್ಲಿ ನಿರಂತರವಾಗಿ ಕಬಡ್ಡಿ ಕಲರಬಗಳು ಯಾವುದೇ ಲೋಪದೋಷಗಳಿಲ್ಲದೆ ಸಾಗುವಂತಹ ನಿಟ್ಟಿನಲ್ಲಿ ಎಲ್ಲ ವೀಕ್ಷಕ ಅಭಿಮಾನಿಗಳ ಸಹಕಾರಗಳು ಇರಲಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಇದ್ದಾವೆ. ಯಾರಿಗಾದರೂ ಟೂ ವೀಲರ್ನ ಕೀ ಸಿಕ್ಕಿದ್ದಲ್ಲಿ ದಯವಿಟ್ಟು ಥರ್ಡ್ ರೈ ಟು ಓವರ್ ಟೈ 23-23 ಸಮಬಲದ ಹೋರಾಟದಲ್ಲಿದೆ ತಂಡಗಳು. ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ನಿಲುಪುಗಳಲ್ಲಿ 24-23 ಪ್ರಸ್ತುತ ಪಂದ್ಯ ಮುನ್ನಡಿಗಲ್ಲಿ ರಾಮಕುಂಜ. ವಿರಾಮದ ನಂತರ ಮತ್ತೆ ಮುಂದೆ ಬರಿಸಿಕೊಳ್ಳುತ್ತಾ ನಾವು ಒಂದು ಕೀ ಏರ್ ಕೊರ್ನಿಯಿಂದ ಪನ್ನೋಡಿಗೆ ಕಾಣೆಯಾಗಿದ್ದಂತಹ ಕೀಯನ್ನು ತಂದುಕೊಟ್ಟಂತಹ ಶೀತಲ್ ಪಡಿವಾಳಿಯವರಿಗೆ ರು 500 ಬಂಪರ ಬಹುಮಾನದ ಘೋಷಣೆಯಾಗಿದೆ. ಆ ರೀತಿ ಪಿದಡ್ ಬೇರೆ 500 ತಿಕ್ಕಿಂಡದ ಒಂದು ಪತ್ತೊಂದು ಇಪ್ಪತ್ತ 24 ಆಧಾರದಲ್ಲಿ ಪ್ರಸ್ತುತ ರಾಮಕುಂಚ ಮುನ್ನಡೆಯಲಿದೆ. 1 ಅಂಕಗಳ ಅಂತರದಲ್ಲಿರುವಂತಹ ಸ್ಪರ್ಧಾಂಗಣದಲ್ಲಿ ಪ್ರಬಲ ಹೋರಾಟದಲ್ಲಿದೆ ಪ್ರಬಲ ತಂಡಗಳು. ಮುಂದಿನ ಸುತ್ತಿನ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂತಹ ನಿಲುಪುಗಳಲ್ಲಿ ಮುಂದೆ ಬರೆಸಿಕೊಳ್ಳುತ್ತಾ ಯಶಸ್ವಿ ಆಟಗಾರ್ತಿಯರ ಹೋರಾಟದೊಂದಿಗೆ ಮುಂದೆ ಬರೆಸಿಕೊಳ್ಳುತ್ತಾ ಎಗೈನ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಮ್ಯ ದಾಳಿಯಲ್ಲಿರುವಂತೆ 3 ಡಿಫೆನ್ಸ್ಗಳಿರುವಂತಹ ನಿಲುಪುಗಳಲ್ಲಿ ಪ್ರಸ್ತುತ ಪಂದ್ಯ. ರಾಮಕುಂಚ ತಂಡದ ಪರವಾಗಿ ನಿರಂತರವಾಗಿ ದಾಳಿಗೆ ಸಂಘಟನೆಯೊಂದಿಗೆ ಮುಂದೆ ಬರೆಸಿಕೊಳ್ಳುತ್ತಾ ರಮ್ಯ ಅಂಕಗಳ ಸಂಪಾದನೆಯೊಂದಿಗೆ ಮುಂದೆ ಬರೆಸಿಕೊಳ್ಳುತ್ತಾ ಯಶಸ್ವಿಯ ನಿಲುಪುಗಳಲ್ಲಿ 24 ಪಂದ್ಯ
ಆಹಾ ಧನ್ವಿ ಅದ್ಭುತ ಆಂಕಲ್ ಹೋಲ್ಡಿನೊಂದಿಗೆ ಮುಂದುವರಿಸಿಕೊಳ್ಳುತ್ತ 27-24 ಆಧಾರದಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. ಅಂದರದಲ್ಲಿ ಬಹಳಷ್ಟು ಏರಿಕೆಯನ್ನು ಕಂಡುಕೊಳ್ಳಿದ ವಿರಾಮದ ಅವಕಾಶವನ್ನು ಕಂಡುಕೊಂಡಿದೆ. ಉಡುಪಿ 30-24 ಸ್ಪರ್ಧೆ 6 ಅಂಕಗಳ ಅಂತರದಲ್ಲಿದೆ. ವಿರಾಮದ ನಂತರ ಮತ್ತೆ ಮುಂದೆ ಬರೆಸಿಕೊಂಡಿದ್ದ 30-24 ಪಂದ್ಯ 6 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ರಾಮಕುಂಜ. 7 ಜನ ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ತೆರೆದಿರುವ ಬಂದೆ ಅವಳಿ ಅಂಕಗಳ ಜೋಡಣೆ ಪ್ರಮುಖ ಆಟಗಾರ್ತಿಯ ಹೊರಾಂಗಣ ಪ್ರವೇಶವಾಗ್ತಾ ಇದ್ದಂತೆ ರಮ್ಯ ಮತ್ತೆ ದಾಳಿಯಲ್ಲಿ 26-30 ಪಂದ್ಯ 4-4 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಆಹಾ ಬ್ಯಾಕ್ ಹೋಲ್ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದೆ. ಬೋನಸ್ ಪ್ಲಸ್ ಪಾಯಿಂಟ್ ಮತ್ತೆ 6 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ರಾಮಕುಂಜ. ಯಶಸ್ವಿಯ ಹೋರಾಟದಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ. 32 ಮತ್ತೆ ಅವಳಿ ಅಂಕಗಳ ಜೋಡಣೆ ಬ್ಯಾಕ್ ಟು ಬ್ಯಾಕ್ ಯಶಸ್ವಿ ದಾಳಿಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ 32-28 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ರಮ್ಯ ಅದ್ಭುತ ಹೋರಾಟವನ್ನು ಕಾಣುತ್ತಾ ಇದೆ. 4 ಅಂಕಗಳ ಅಂತರದಲ್ಲಿರುವಂತೆ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುತ್ತಾ ಬೋನಸ್ 33-28 ಸ್ಪರ್ಧೆ 33-28 ಸಮೀಪದಲ್ಲಿ ಬಂಧನಗಳಿದಾ ಇದ್ದಂತೆ ಅಂಚುಗಳ ಇಂಚಿನಲ್ಲಿ ಬಂಧನಗೊಂಡಿದೆ. ಇಟ್ಸ್ ಲಾಸ್ಟ್ 5 ಮಿನಿಟ್ಸ್ ಕೊನೆಯ 5 ನಿಮಿಷಗಳ ಅವಧಿಗಳಲ್ಲಿ ರಮ್ಯ ಈ ಕಡೆ ಬಂಧನಗೊಂಡಂತೆ ಎದುರಾಳಿ ತಂಡದಲ್ಲಿ ಇವುಗಳ ಅದ್ಭುತ ಭದ್ರಕೋಟೆ ಸ್ಪರ್ಧೆ ಬಹಳಷ್ಟು ತೀರುವುಗಳನ್ನು ಕಂಡುಕೊಳ್ಳುತ್ತಾ 29-33 ಸ್ಪರ್ಧೆ 33-29 ಓಹೋ ಮೂವತ್ತ 28 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 6 ಅಂಕಗಳ ಅಂತರದಲ್ಲಿ ಓಹೋ ದ ಉಡುಪಿಯ ಡಿಫೆನ್ಸ್ ಬಹಳಷ್ಟು ಅದ್ಭುತವಾಗಿದೆ. ಪ್ರಮುಖ ಆಟಗಾರ್ತಿಯರ ಬಂಧನಗಳಿತಾ ಇದ್ದಂತೆ ಲಾಸ್ಟ್ 4 ಮಿನಿಟ್ಸ್ 35-30 ಸ್ಪರ್ಧೆ ನೋಡಿ 35-30 ಸ್ಪರ್ಧೆ 5 ಅಂಕಗಳ ಅಂತರದಲ್ಲಿದೆ. ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. 35-30 ಸ್ಪರ್ಧೆ ರಾಮಕುಂಜ 5 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ನೋಡಿ ಮುಂದಿನ ಸ್ಪರ್ಧೆಗೆ ಸಜ್ಜಾಗಿರಬೇಕು ವಿ ಸಿ ಪುತ್ತೂರು, ಅದೇ ರೀತಿ KPS ಶಿವಮೊಗ್ಗ ತಂಡಗಳು, ಅದೇ ರೀತಿ ಕೂಟದ 7ನೇ ಸ್ಪರ್ಧೆಗೆ ಸೈಂಟ್ ಮೇರಿಸ್ ಮರದಾಳ ತಂಡದ ವಿರುದ್ಧವಾಗಿ ಸರ್ಕಾರಿ ಪ್ರೌಢಶಾಲೆ ಕುಯ್ಯೂರು ತಂಡಗಳು ಸಜ್ಜಾಗಿರಬೇಕು. ಅದೇ ರೀತಿ ಕೂಟದ 8ನೇ ಸ್ಪರ್ಧೆಗೆ ಭಗವತಿ ಇಂಗ್ಲಿಷ್ ಮೀಡಿಯಂ ಸಂಕೋಳಿಗೆ ತಂಡಗಳು ಸಜ್ಜಾಗಿರಬೇಕು. ಮೂವತ್ತರಲ್ಲಿ ಸ್ಪರ್ಧೆ 5 ಅಂಕಗಳ ಅಂತರದಲ್ಲಿದ್ದ ವೀಕ್ಷಕರ ಪಂದ್ಯ ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆಯಾಗಬಹುದು. ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ
ಅಂಕವನ್ನು ಸಂಪಾದಿಸಲೇಬೇಕಾದಂತಹ ಒತ್ತಡದಲ್ಲಿ ಉಡುಪಿ. ಯಶಸ್ವಿಯ ಹೋರಾಟದ ನಿಲುಪುಗಳಲ್ಲಿ ಮುಂದುವರಿಸಿಕೊಳ್ಳುವ ಧಾವಂತದ ಮಧ್ಯ ಪ್ರಕೃತಿಯ ಹೋರಾಟದ ಹಾದಿಯಲ್ಲಿ ಮುಂದುವರಿಸಿಕೊಳ್ಳುವ ಸಮಯದ ಪರಿಪೂರ್ಣತೆಯ ನಿಲುಪುಗಳಲ್ಲಿ ಥರ್ಡ್ ರಾಯ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿದ ಹಾಳಿಗಳಿದೆ. ಇಟ್ಸ್ ಲಾಸ್ಟ್ ಮಿನಿಟ್ಸ್ 35-30 ಪಂದ್ಯ. ಎಸ್ ರನ್ನಿಂಗ್ ಹ್ಯಾಂಡ್ ಟಚ್ನ ಯಶಸ್ವಿ ಅಂಕ ಸಂಪಾದನೆಯೊಂದಿಗೆ ಥರ್ಡ್ ರಾಯ್ ಡೂ ಆರ್ ಡೈ 35-31 ಸ್ಪರ್ಧೆ. 4-4 ಅಂಕಗಳ ಅಂತರದಲ್ಲಿದೆ ವೀಕ್ಷಕರೇ. ಆಹಾ ಆಹಾ ಮಗದೊಂದು ಅಂಕದ ಜೋಡಣೆ 32-35 ಸ್ಪರ್ಧೆ. ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ ರಾಮಕುಂಜ. 3 ಅಂತರದಲ್ಲಿದೆ ವೀಕ್ಷಕರ ಸ್ಪರ್ಧೆ. ಬಹಳಷ್ಟು ರೋಚಕವಾಗಿದೆ. ಮಾಹಿತಿಗಳ ಸಂಗ್ರಹಣೆಯೊಂದಿಗೆ 2 ತಂಡಗಳು ಸಜ್ಜಾಗಿರುವಂತೆ ಕೊನೆಯ 1 ನಿಮಿಷಗಳಿರುವಂತೆ ಸ್ಪರ್ಧೆಯಲ್ಲಿ 35-32 3 ಅಂಕಗಳ ಅಂತರ. ಸಂಜನನ ದಾಳಿಗಳು ಯಶಸ್ವಿಯನ್ನು ಕಂಡುಕೊಂಡಿದೆ. ಆಹಾ ಎಗೈನ್ ಅಂಕ ಸಂಪಾದನೆಯೊಂದಿಗೆ 33-35 ಸ್ಪರ್ಧೆ. ಓಹೋ ಆಲ್ ಔಟಿನ ಪೂರ್ಣ ಅಂಕ ಪ್ರಾಪ್ತಿಯನ್ನು ಕಂಡುಕೊಳ್ಳುತ್ತಾ ಇದೆ ಉಡುಪಿ. ಈ ಮುಖೇನ 36-35 ಉಡುಪಿ ಮುನ್ನಡೆಯಲ್ಲಿ ಹಿನ್ನಡೆಯಲ್ಲಿದ್ದಂತಹ ಉಡುಪಿ ಮುನ್ನಡೆಯಲ್ಲಿದೆ 36-35 1 ಅಂಕಗಳ ಅಂದ್ರೆ ಎಸ್ ಲಾಸ್ಟ್ ಮಿನಿಟ್ಸ್ ಸೆಕೆಂಡ್ಸ್ಗಳ ಆಟದ ಲೆಕ್ಕಾಚಾರದಲ್ಲಿದೆ. ನೋಡಿ ಸಮಬಲಗೊಂಡಲ್ಲಿ ಫೈರ್ ರೈಡ್ಸ್ ಪಂದ್ಯ 1 ಅಂಕಗಳ ಮುನ್ನಡೆಯಲ್ಲಿದೆ ವೀಕ್ಷಕರ. ಬಹಳಷ್ಟು ನಿರ್ಣಾಯಕ ದಾಳಿಯಾಗಬಹುದು. ಧನ್ವಿ ದಾಳಿಯಲ್ಲಿರುವಂತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನಗಳೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಓಹೋ ಎಸ್ ಉಡುಪಿ ಈ ಮುಖೇನ 37-35 ಪಂದ್ಯ 37-35 2 ಅಂಕಗಳ ಮುನ್ನಡೆಯಲ್ಲಿದೆ ಉಡುಪಿ. ಸಂಜನನ ಅದ್ಭುತ ಹೋರಾಟಗಳು ತಂಡಕ್ಕೆ ಆಶ್ರಯನ ಒದಗಿಸಿಕೊಡುತ್ತಾ ಇದರ ಎಸ್ ಈ ಮುಖೇನವಾಗಿ ಧನ್ಯ ಸಂಪನ್ನಗೊಂಡಿದೆ. 2 ತಂಡಗಳಿಗೂ ಜೋರಾದ ಚಪ್ಪಾಳಿಗೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿ